ಹತ್ತನೇ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಐ ಟಿ ಐ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಯಾವುದೇ ಡಿಗ್ರಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದಿಂದ ಅರ್ಜಾನ ಕರೆದಿರ್ತಾರೆ ಇಲ್ಲಿ ನೋಡ್ತಾ ಇರಬಹುದು ಯಾವ ಒಂದು ಪೋಸ್ಟ್ ಅಂತ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಕಾರ ಪೋಸ್ಟ್ ಖಾಲಿರತೆ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಕಾರ ಪೋಸ್ಟ್ ಅಂತ ಹೇಳ್ತಾ ಇರೋದು ಬರೀ ಇಪ್ಪತ್ತು ಪೋಸ್ಟ್ ಅಲ್ಲ ಇಲ್ಲಿ ಖಾಲಿರೋ ಟೋಟೋಲ್ ಪೋಸ್ಟ್ ನೋಡಕ್ಕೆ ಬಂದ್ರೆ ಎರಡ್ ಸಾವಿರದ ಎರಡ್ ನೂರಕ್ಕಿಂತ ಅಧಿಕ ಪೋಸ್ಟ್ ಗೆ ಅರ್ಜಾನ ಕರೆದಿರುವಂತದ್ದು ಈಗ ನಾನ್ ತಿಳಿಸ್ಕೊಡ್ತಾ ಇರೋದು ಹದಿನೆಂಟರಿಂದ ಇಪ್ಪತ್ತೈದರ ತನಕ ನಿಮಗೆ ಪ್ರಕಾರದ ಪೋಸ್ಟ್ ಖಾಲಿ ಇರತ್ತೆ ಅದರಲ್ಲಿ ಮೊದಲನೇ ಪ್ರಕಾರ ಪೋಸ್ಟ್ ನೋಡಿ ಖಾತೆ ಕಾರ್ಯನಿರ್ವಾಹಕ ಪೋಸ್ಟ್ ಗೆ ಕರೆದಿರುವಂಥದ್ದು ಕರೆದಿರುವಂತದ್ದು ಇಲ್ಲಿ ಸ್ನೇಹಿತರೆ ಅಗ್ನಿಶಾಮಕ ಪೋಸ್ಟ್ ಕೂಡ ಖಾಲಿ ಇರತ್ತೆ ಗ್ರಂಥಾಲಯ ಸಹಾಯಕ ಹುದ್ದೆಗೆ ಅರ್ಜಾನ ಕರೆದಿದ್ದಾರೆ ಮತ್ತು ಆಪ್ರೇಟರ್ ಹುದ್ದೆಗಳು ಅಂತ ಕೇಳೋದೇ ಇಲ್ಲ ಅದೆಲ್ಲ ಒಂದು ಆಪ್ರೇಟರ್ ಪೋಸ್ಟ್ ಗೆ ಅರ್ಜಾನ ಕರೆದಿರುವಂತದ್ದು ಇಲ್ಲಿ ಪ್ರೋಗ್ರಾಮರ್ ಸಹಾಯಕ ಹುದ್ದೆಗಳು ಖಾಲಿ ಖಾಲಿರತ್ತೆ ಕಾರ್ಯದರ್ಶಿ ಸಹಾಯಕ ಹುದ್ದೆಗಳಿಗೆ ಅರಿಜಾನ ಕರೆದಿರುವಂತದ್ದು ಪ್ರಯೋಗಾಲಯ ಸಹಾಯಕ ಹುದ್ದೆಗಳು ಖಾಲಿ ಇರತ್ತೆ ಅದೇ ರೀತಿಯಾಗಿ ಮೆಕ್ಯಾನಿಕಲ್ ಡೀಸೆಲ್ ಪೋಸ್ಟ್ ಖಾಲಿರತ್ತೆ ಎಲೆಕ್ಟ್ರಿಕಲ್ ಹುದ್ದೆಗಳು ಅದೇ ರೀತಿಯಾಗಿ ಪದವಿ ಸಿವಿಲ್ ಅಧಿಕಾರಿ ಹುದ್ದೆಗಳು ಡಿಪ್ಲೊಮಾ ಸಿವಿಲ್ ಅಧಿಕಾರಿ ಹುದ್ದೆಗಳು ಪಿಟ್ಟರ್ ಹುದ್ದೆಗಳು ಸಾಕಷ್ಟು ಜನ ಕೇಳ್ತಾ ಇದಾರೆ ವಿದ್ಯಾರ್ಥಿಗಳು ಅಂದ್ರೆ ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಪಿಟ್ಟರ್ ಹುದ್ದೆಗಳೋಸ್ಕರ ಇದಕ್ಕೆ ಐ ಟಿ ಐ ಪಾಸ್ ಆಗಿರ್ಬೇಕಾಗತ್ತೆ ಅದ ಮುಂದ್ಗಡೆ ಸಂಪೂರ್ಣ ತಿಳ್ಸಿ ಕೊಡ್ತಾರೆ ಏನು ಕಾರ್ಯ ಕಾರ್ಯನಿರ್ವಾಹಕ ಪೋಸ್ಟ್ ಖಾಲಿ ಇರತ್ತೆ ಅಗ್ನಿ ಸುರಕ್ಷತಾ ತಂತ್ರಜ್ಞಾನ ಹುದ್ದೆಗಳು ಅಂದ್ರೆ ಅಗ್ನಿಶಾಮಕ ಇದು ಪೋಸ್ಟ್ ಇರುವಂತ ಒಂದು ಪೋಸ್ಟ್ ಆಗಿರತ್ತೆ ತೈಲ ಮತ್ತು ಅನಿಲ ಇಲಾಖೆಯಲ್ಲಿ ಖಾಲಿರೋ ಪೋಸ್ಟ್ ಇನ್ನು ಮುಂಭಾಗದ ಕಚೇರಿ ಸಹಾಯಕ ಅಂತ ಹೇಳಿ ಪ್ಯೂನ್ ಪೋಸ್ಟ್ ಅಂತ ಏನು ಕರೀತಾರಲ್ಲ ಅದೇ ಪೋಸ್ಟ್ ಏನು ಸ್ಟೋನೋಗ್ರಾಫರ್ ಹುದ್ದೆಗಳು ಫೈರ್ ಸೇಫ್ಟಿ ಅಧಿಕಾರಿ ಪೋಸ್ಟ್ ಖಾಲಿ ಖಾಲಿರತ್ತೆ ಗ್ರಂಥಾಲಯ ಸಹಾಯಕ ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ ಹುದ್ದೆಗಳು ಖಾಲಿ ಖಾಲಿರತ್ತೆ ಮತ್ತೆ ಎಲೆಕ್ಟ್ರಾನಿಕಲ್ ಹುದ್ದೆಗಳು ಡಿಪ್ಲೊಮಾ ಹುದ್ದೆಗಳು ಖಾಲಿ ಇರತ್ತೆ ಸ್ಟೋ ಕೀಪರ್ ಹುದ್ದೆಗಳು ಈ ರೀತಿಯಾಗಿ ಹಲವಾರು ಪೋಸ್ಟ್ ಗಳು ಖಾಲಿ ಇದಾವೆ ಇದ್ರ ಬಗ್ಗೆ ನಾವು ಸಂಪೂರ್ಣ ತಿಳಿಸ್ಕೊಡ್ತೇವೆ ಈ ಒಂದು ಹಿಡೋದಲ್ಲಿ ಆನ್ಲೈನ್ ಮುಖಾಂತರ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಮಾಡಿದ್ದಾರೆ ನೋಡಿ ಸಾ ನೀವು ಕೂಡ ಸರ್ಕಾರ ಹುದ್ದೆ ಕೆಲಸ ಮಾಡಬೇಕು ಅನ್ಕೊಂಡಿದ್ರೆ ಕೇಂದ್ರ ಸರ್ಕಾರ ಆಗಬಹುದು ಅಥವಾ ರಾಜ್ಯ ಸರ್ಕಾರ ಆಗಬಹುದು ಅಂತವ್ರಿಗೆ ಖುಷಿ ವಿಚಾರ ನಿನ್ನೆ ತಾನೇ ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ನಾಲ್ಕು ಹತ್ತು ಎರಡು ಸಾವಿರದ ಒಂದು ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ ಈ ಒಂದು ನೋಟಿಸ್ ನಿಮಗೆ ನೋಡೋದಕ್ಕೆ ಅಲ್ಲಿ ನಂತರ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಯಾರ್ಯಾರು ಆಸಕ್ತಿ ಹೊಂದಿರೋರು ಇದೀರಲ್ಲ ಅಂಥವ್ರು ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಲಾಸ್ಟ್ ನೋಡಿ ಸ್ನೇಹಿತರೆ ಎಷ್ಟು ದಿನಾಂಕ ಅಂದ್ರೆ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ್ತೆ ಅಲ್ಲಿ ತನಕ ನೀವು ಅರ್ಜಿನ ಸಲ್ಲಿಸಬೇಕಂತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೇವೆ ತಿಳ್ಕೊಡ್ತೇವೆ ಮತ್ತೆ ಒಂದು ಫ್ರೆಶ್ ಅಕಾಡೆಮಿ ಚಾನಲ್ ಅನ್ನ ತನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕೂಡ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗತ್ತೆ ಈ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಡೀಟೇಲ್ಸ್ ಆಗಿ ತಿಳ್ಸಿ ಕೊಡ್ತಾನೆ ಎಷ್ಟು ಪೋಸ್ಟ್ ಕಲಿದಾವಂತ ಅದನ್ನ ತಿಳ್ಕೊಬೇಕು ಇಲ್ಲಿ ನೋಡಿ ಅಂತ ಎರಡ್ ಸಾವಿರದ ಎರಡ್ ನೂರ ಮೂವತ್ತಾರು ಪೋಸ್ಟ್ ಅರ್ಜಾನ ಕರೆದಿರುವಂತದ್ದು ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇದೆ ನಮ್ಮ ಒಂದು ಕರ್ನಾಟಕ ಬಿಟ್ಟು ಬೇರೆ ಒಂದು ಸ್ಟೇಟ್ ದಲ್ಲಿ ಕೆಲಸ ಮಾಡಬಹುದು ನಿಮಗೆ ಅನಿಸಿದ್ರೆ ಮಾಡಬಹುದು ಬೇಡ ಅಂದ್ರೆ ನಮ್ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿ ಯಾವುದೇ ತೊಂದರೆ ಇರಲ್ಲ ಎಲ್ಲ ಒಂದು ರಾಜ್ಯ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ನವದೆಹಲಿ ಇರತ್ತೆ ಅದೇ ರೀತಿಯಾಗಿ ದೆಹಲಿ ಕೊಟ್ಟಿದ್ದಾರೆ ಜೋಧಾಪುರ್ ಕೊಟ್ಟಿದ್ದಾರೆ ಮುಂಬೈಗೆ ಇರತ್ತೆ ನಮಗೆ ಬೇಕಾಗಿರೋದು ನಮ್ಮ ಕರ್ನಾಟಕ ಇಲ್ಲಿ ನಮ್ಮ ಕರ್ನಾಟಕ ನೋಡಬೇಕಾಗತ್ತೆ ತಳಗಡೆ ಬರಬೇಕು 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 ಇಲ್ಲಿ ತೆಳಗಡೆ ಈ ಎಲ್ಲ ಪೋಸ್ಟ್ ಖಾಲಿ ಖಾಲಿರತ್ತ ನೋಡ್ತಾ ಇರಬಹುದು ಇದರಲ್ಲಿ ನೀವು ಯಾವ್ದು ಬೇಕಲ್ಲ ಅದನ್ನ ನೋಡಿಕೊಂಡು ಅರ್ಜಾನ ಸಲ್ಲಿಸಬೇಕಾಗತ್ತೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪ್ರಕಾರ ಪೋಸ್ಟ್ ಖಾಲಿ ಇರುವಂಥದ್ದು ನಿಮ್ಮ ಮುಂದೆನ ತೋರಿಸ್ತಾ ಇದ್ದೇನೆ ಇದರಲ್ಲಿ ಯಾವ್ದು ಬೇಕಲ್ಲ ಅದನ್ನ ನೋಡಿಕೊಂಡು ಅಪ್ಲೈ ಮಾಡ್ಬೇಕಾಗತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಮಿನಿಮಮ್ ಎಷ್ಟಾಗಿರಬೇಕು ಹದಿನೆಂಟು ಇಯರ್ ಕೊಟ್ಟಿದ್ದಾರೆ ಏಯ್ಟೀನ್ ಇಯರ್ಸ್ ಆಗಿರಬೇಕಾಗತ್ತೆ ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕು ವರ್ಷ ಗರಿಷ್ಠ ವಯಸ್ಸಿರತ್ತೆ ಮಿನಿಮಮ್ ಹದಿನೆಂಟು ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕು ಇಷ್ಟಿರತ್ತೆ ಆದರೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ಒಂದು ವಯಸ್ಸಿನ ನಿಂತು ಕೂಡ ಲೆಕ್ಕಾಚಾರ ಮಾಡ್ಕೊಳ್ಳಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜನ ಸಲ್ಲಿಸಬೇಕಾಗತ್ತೆ ಮತ್ತು ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಹುಟ್ಟಿದ ದಿನಾಂಕ ಇಲ್ಲಿ ಕೊಟ್ಟಿದೆ ನೋಡಿ ಭೇಟಿ ಒನ್ ಇಪ್ಪತ್ತೈದು ಹತ್ತು ಎರಡು ಸಾವಿರದಿಂದ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಆರರ ತನಕ ಒಂದು ವಿದ್ಯಾರ್ಥಿಗಳು ಹುಟ್ಟಿದಾರಲ್ಲ ಆ ಎಲ್ಲ ಒಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಇನ್ನಾಮ್ ಇನಾಮ್ಸಲ್ಲಿ ತಿಳ್ಸಿಕೊಡ್ತೀವಿ ನೋಡಿ ಇಪ್ಪತ್ತೈದು ಹತ್ತು ಎರಡು ಸಾವಿರದಿಂದ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಆರರ ತನಕ ಯಾವ್ಯಾವ ವಿದ್ಯಾರ್ಥಿಗಳು ಹುಟ್ಟಿದಾರಲ್ಲ ಆ ಎಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಇನ್ನು ಏಜ್ ರಿಲ್ಯಾಕ್ಷನ್ ಎಸ್ಟೆಟ್ ಇರತ್ತೆ ಒ ಬಿ ಸಿ ಕ್ಯಾಂಡಿಡೇಟ್ಗೆ ಮೂರು ವರ್ಷದ ತನಕ ಇರತ್ತೆ ಎಸ್ ಎಸ್ ಸಿ ಕ್ಯಾಂಡಿಡೇಟ್ಗೆ ಐದು ವರ್ಷದ ತನಕ ಇರತ್ತೆ ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಏನೇನು ಕ್ವಾಲಿಫಿಕೇಶನ್ ಆಗಿರಬೇಕು ಯಾವ್ಯಾವ ಪೋಸ್ಟ್ ಗೆ ಏನೇನು ಆಗಿರಬೇಕಂತ ಅದನ್ನ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಕಟ್ ಆಗಿ ಇವಾಗ ಡಿ ದಲ್ಲಿರುವಂಥ ಈ ಒಂದು ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿ ಇರತ್ತೆ ಇಲ್ಲಿ ನೋಡ್ತಾ ಇರಬಹುದು ಲೈಬ್ರರಿ ಅಸಿಸ್ಟೆಂಟ್ ಪೋಸ್ಟ್ ಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಪಾಸ್ ಹತ್ತನೇ ತಗಿರಬೇಕಂತ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿರಬೇಕು ಇದಕ್ಕೆ ಮುಂದ್ಗಡೆ ಹೋದರೆ ಯಾವುದೇ ಒಂದು ಇದೇ ಆಗಿರಬೇಕು ಅದೇ ಆಗಿರಬೇಕು ಇಷ್ಟೇ ಒಂದು ಸರ್ಟಿಫಿಕೇಟ್ ಬೇಕಂತ ಮೆನ್ಷನ್ ಮಾಡಿಲ್ಲ ಕಂಪಲ್ಸರಿಗೆ ಹತ್ತನೇ ಪಾಸ್ ಆಗಿರಬೇಕಂತ ಕೆಲವೊಂದೊಂದು ಇಲಾಖೆಯಲ್ಲಿ ಕರೆದಿರ್ತಾರೆ ಹತ್ತನೇ ಪಾಸ್ ಆಗಿರಬೇಕು ಅದ್ರ ಜೊತೆಗೆ ಲೈಬ್ರರಿ ಸೈನ್ಸ್ ಫ್ರಮ್ ಪತ್ರ ಆಗಬಹುದು ಅಥವಾ ಕಂಪ್ಯೂಟರ್ ಸೈನ್ಸ್ ಫಾರ್ಮ್ ಪತ್ರ ಆಗಬಹುದು ಎಲ್ಲ ಕೇಳಿರ್ತಾರೆ ಆದರೆ ಈ ಒಂದು ಸಂಸ್ಥೆಯಲ್ಲಿ ಯಾವುದೇ ಕೇಳಿಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ವಿದ್ಯಾರ್ಥಿ ಆಗಿರ್ಬೇಕಂತ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ ಇನ್ನು ನೋಡಿ ಮುಂದಿನ ಫಸ್ಟ್ ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಸೆಕೆಂಡ್ ಪಿ ಸಿ ಪಾಸ್ ಆಗಿರಬೇಕು ಅದೇ ರೀತಿ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಐ ಟಿ ಐ ಪಾಸ್ ಆಗಿರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ವಿಷಯದಲ್ಲಿ ಆಗಿರಬೇಕಾಗತ್ತೆ ಅದನ್ನ ತಿಳ್ಕೊಬೇಕು ಅದನಂತರ ನಂತರ ಇಲ್ಲಿ ಗ್ರಾಜುಯೇಟ್ ಕಂಪ್ಲೀಟ್ ಆಗಿದವರು ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದವರು ಬಿ ಬಿ ಎ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದವರು ಅದೇ ರೀತಿಗೆ ಬಿ ಟೆಕ್ ಮತ್ತು ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಏನೇ ಡಿಗ್ರಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಅರ್ಜನ ಸಲ್ಲಿಸಬೇಕಾಗತ್ತೆ ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ವಿದ್ಯಾರ್ಹದ ಬಗ್ಗೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಅಂದ್ರೆ ಹೌ ಟು ಅಪ್ಲೈ ಇಲ್ಲಿ ನೋಡ್ತಾ ಇರಬಹುದು ಡಿಸ್ಪ್ಲೇ ಮೇಲೆ ಎಫ್ಸೈಟ್ ಕಾಣಿಸ್ತಾ ಇರಬಹುದು ಮೊದಲೇ ವೆಬ್ಸೈಟ್ ಇದಾಗಿರತ್ತೆ ಇದೇನಾದ್ರೂ ವರ್ಕ್ ಆಗಲಿಲ್ಲ ಅಂದ್ರೆ ಏರಿಯರ್ ಏನಾದರೂ ಕಾಣಿಸ್ಕೊತ ಅಂದ್ರೆ ಎರಡನೇ ವೆಬ್ಸೈಟ್ ಅರ್ಜಿ ಸಲ್ಲಿಸಿ ಎರಡನೇ ವೆಬ್ಸೈಟ್ ಏನಾದರೂ ಏನಾದ್ರೂ ಏರಿಯರ್ ಅಂದರೆ ಮೂರನೇ ವೆಬ್ಸೈಟ್ ಇದೆ ಈ ಒಂದು ಮೂರನೇ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಅದರ ಸಲುವಾಗಿ ಏರಿಯರ್ ತುಂಬಾ ಬರ್ತವೆ ಅಂದ್ರೆ ಸರ್ವರ್ ತುಂಬಾ ಬಿಜಿ ಅದೇ ಒಂದು ಕಾರಣಕ್ಕಾಗಿ ಏರಿಯರ್ ಕಾಣಿಸುತ್ತವೆ ಅದೇ ಒಂದು ಕಾರಣಕ್ಕಾಗಿ ವಿವಿಧ ಒಂದು ವೆಬ್ಸೈಟ್ ಗಳು ಕೊಟ್ಟಿರುವಂತದ್ದು ಇನ್ನು ಎಷ್ಟೆಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ ನೋಡ್ಸಿದ್ರೆ ಇದು ತುಂಬಾ ಉಪಯೋಗ ಆಗಿರೋದು ಯಾವೊಂದು ಪೋಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಶನ್ ಅದೇ ರೀತಿಯಾಗಿ ಇಲ್ಲಿ ಎಷ್ಟು ಸಂಬಳ ಅದನ್ನು ಮೆನ್ಷನ್ ಮಾಡಿದ್ದಾರೆ ಮೊದಲನೇದಾಗಿ ಕೆಟಿಗೇರಿ ಮತ್ತು ಅಫ್ರೆಟಿಸ್ ಅದನ್ನು ಮೆನ್ಷನ್ ಮಾಡಿರ್ತಾರೆ ಅಫ್ರೆಟಿಸ್ ಹುದ್ದೆಗಳಲ್ಲಿ ಸಂಬಂಧ ಅಫ್ರೆಟಿಸ್ ಆಗಿರತ್ತೆ ಇದು ಗ್ರಾಜುಯೇಟ್ ಅಫ್ರೆಟಿಸ್ ಹುದ್ದೆಗಳಿಗೆ ಬಿ ಎ ಅಥವಾ ಬಿ ಕಾಮು ಮತ್ತು ಬಿ ಎಸ್ ಸಿ ಬಿ ಬಿ ಎ ಇದು ನೋಡಿ ಸಾಂತ್ರಿ ಯಾವುದೇ ಡಿಗ್ರಿ ಆಗಿರತ್ತೆ ಇದು ಇದನ್ನ ಪಾಸ್ ಆದವರಿಗೆ ಟ್ರೈನಿಂಗ್ ಗೆ ಸಂಬಂಧಪಟ್ಟಂತೆ ಸ್ಟೀಫಂಡ್ ಅಂತ ಹೇಳಿ ಒಂಬತ್ತು ಸಾವಿರ ತನಕ ಇರೋದೇ ತ್ರೀ ಇಯರ್ಸ್ ಡಿಪ್ಲೊಮಾ ಹುದ್ದೆಗಳಿಗೆ ಇಲ್ಲಿ ಎಷ್ಟಿಷ್ಟು ಕೊಡ್ತಾರೆ ಅಂದ್ರೆ ಎಂಟು ಸಾವಿರದ ಐವತ್ತು ರೂಪಾಯಿ ಕೊಡ್ತಾರೆ ಸ್ಟಿಫಂಡು ಅದೇ ರೀತಿಯಾಗಿ ಟ್ರೇಡ್ ಆಫ್ರೀಟಿಸ್ ಹುದ್ದೆಗಳಿಗೆ ಅಂದ್ರೆ ಹತ್ತನೇತೆ ಸೆಕೆಂಡ್ ಪೊಸಿಷ್ ಮೇಲೆ ಅರ್ಜಿ ಸಲ್ಲಿಸಿದ್ರೆ ಏಳು ಸಾವಿರ ತನಕ ಇರತ್ತೆ ಟ್ರೇಡ್ ಅಫರಿಟಿಸ್ ಹುದ್ದೆಗಳಿಗೆ ಐ ಟಿ ಐ ಮೇಲೆ ಅರ್ಜಿ ಸಲ್ಲಿಸಿದ್ರೆ ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಏಳು ಸಾವಿರದ ಏಳ್ನೂರು ರೂಪಾಯಿ ಟ್ರೇಡ್ ಆಫರಿಟಿಸ್ ಐ ಟಿ ಐ ಮೇಲೆ ಇಲ್ಲಿ ಟೂ ಇಯರ್ಸು ಅದನ್ನ ಮೆನ್ಷನ್ ಮಾಡಿದರೆ ಎಂಟು ಸಾವಿರದ ಐವತ್ತು ರೂಪಾಯಿ ಇಷ್ಟಾಗಿರತ್ತೆ ಇದು ಇದಕ್ಕೆ ಉಪಯೋಗ ಆಗತ್ತೆ ಅಂತ ತುಂಬಾ ಜನ ಕೇಳಬಹುದು ನೋಡ್ಸ್ರೆ ಈಗ ನೀವು ಅಕಸ್ಮಾತ್ ಯಾವುದೇ ಒಂದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸ ಹೋಗ್ತೀರಾ ಆ ಒಂದು ಪೋಸ್ಟ್ ಗೆ ಕೇಂದ್ರ ಸರ್ಕಾರದಿಂದ ಕರೆದಿರ್ತಾರೆ ಅದಕ್ಕೆ ಅನುಭವ ಕೇಳಿರ್ತಾರೆ ಆದ್ರೆ ನಿಮ್ಮ ಹತ್ರ ಅನುಭವ ಇರೋದಿಲ್ಲ ಸುಮಾರು ಅದಕ್ಕೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ತನಕ ವೇತನ ಕೊಟ್ಟಿರ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಅದಕ್ಕೆ ಏನಾದರೂ ಅರ್ಜಿ ಸಲ್ಲಿಸಬೇಕಾದ್ರೆ ಅನುಭವ ಬೇಕಾಗತ್ತೆ ಈ ಒಂದು ಅನುಭವ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ಇದೇ ಟ್ರೈನಿಂಗ್ ಕೊಡ್ತಾರೆ ಈ ಒಂದು ಏನಾದರೂ ಕಂಪ್ಲೀಟ್ ಮಾಡಿದ್ರೆ ಆ ಒಂದು ಅರ್ಜಿ ಸಲ್ಲಿಸೋ ಸಮಯದಲ್ಲಿ ತುಂಬಾ ಅಂದ್ರೆ ತುಂಬಾ ನಿಮಗೆ ಯೂಸ್ಫುಲ್ ಆಗತ್ತೆ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಆಫ್ರೇಟಿವ್ ಸಿದ್ಧಗಳು ಕಂಪ್ಲೀಟ್ ಮಾಡಿ ಟ್ರೈನಿಂಗ್ ಮುಗಿಸ್ಕೊಳ್ಳಿ ಆಮೇಲೆ ನಿಮಗೆ ಹುದ್ದೆಗಳು ಹೊಡೆಯೋದಕ್ಕೆ ತುಂಬ ಅನುಕೂಲ ಇನ್ನು ಇಂಪಾರ್ಟೆಂಟ್ ಡೇಟೆಸ್ಗಳು ಎಷ್ಟೆಷ್ಟು ಏನೇನು ಏನು ಎಂತ ಅಂತ ಬರೋದಾದ್ರೆ ಅಪ್ಲಿಕೇಶನ್ಗಳು ಸ್ಟಾರ್ಟಿಂಗ್ ದಿನಾಂಕ ನೋಡಿ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಅರ್ಜಿಗಳು ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭ ಆಗಿದೆ ಮತ್ತು ನೋಟಿಸ್ ರಿಲೀಸ್ ಮಾಡಿದಂಥ ದಿನಾಂಕ ಅಡ್ವರ್ಟೈಸ್ಮೆಂಟು ಮೊದಲಿಗೆ ಕೊಟ್ಟಿರ್ತಾರೆ ಹತ್ತು ಸಾರಿ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಮತ್ತೆ ಇದರದ್ದು ಯಾವುದೇ ಪರೀಕ್ಷೆ ಇಲ್ಲದ ನೇಮಕಾತಿ ಇರೋದ್ರಿಂದ ಇದು ರಿಸಲ್ಟ್ ಯಾವಾಗ ಮೆನ್ಷನ್ ಮಾಡ್ತಾರೆ ಅಂದ್ರೆ ಅಂದ್ರೆ ಈಗಾಲ ಅರ್ಜಿ ಸಲ್ಲಿಸಿರ್ತಾರಲ್ಲ ಹದ್ನೈದ ಮೇಲೆ ಎಷ್ಟು ಪರ್ಸೆಂಟೇಜ್ ಮಾಡಿದರ ಆ ಒಂದು ಅಂಕದ ಮೇಲೆ ಪರ್ಸೆಂಟೇಜ್ ಮೇಲೆ ಆಯ್ಕೆಯನ್ನು ಮಾಡೋದ್ರಿಂದ ಅದರದ್ದು ರಿಸಲ್ಟ್ ಇದೆಯಲ್ಲ ಇದು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟ್ ಮಾಡ್ತಾರೆ ಯಾರದು ಹೈಯೆಸ್ಟ್ ಪರ್ಸೆಂಟೇಜ್ ಆಗಿದೆ ಅಂದ್ರೆ ತೊಂಬತ್ತೆಂಟಾದವರು ಸಲ್ಲಿಸಬಹುದು ತೊಂಬತ್ತೊಂಬತ್ತಾದವರು ಸಲ್ಲಿಸಿ ಅಥವಾ ನಿಮ್ದು ಐವತ್ತೈದು ಪರ್ಸೆಂಟೇಜ್ ಕೂಡ ಅರ್ಜಿ ಸಲ್ಲಿಸಿ ಅಥವಾ ನಿಮ್ ನಲವತ್ತೈದು ಪರ್ಸೆಂಟೇಜ್ ಕೂಡ ಅರ್ಜಿಯನ್ನು ಸಲ್ಲಿಸಿ ನೀವು ಡೈರೆಕ್ಟ್ ಆಗಿ ಮೆರಿಟ್ನಲ್ಲಿ ಸೆಲೆಕ್ಟ್ ಆದರೆ ಮುಗಿಯುತ್ತ ನಿಮಗೆ ಡೈರೆಕ್ಟ್ ಸಂದರ್ಶನ ಕರೀತಾರೆ ಮತ್ತು ಡಾಕ್ಯುಮೆಂಟ್ಸ್ ಕೂಡ ವೆರಿಫಿಕೇಷನ್ ಮಾಡ್ತಾರೆ ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕಂತ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಆರ್ಟಿಕಲ್ ಮೆನ್ಷನ್ ಮಾಡಿದ್ದೇವೆ ಆ ಒಂದು ಆರ್ಟಿಮಿಕಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದ್ರದ್ದು ಸಂಪೂರ್ಣ ಮಾಹಿತಿ ಬರತ್ತೆ ಅದರಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಇರತ್ತೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ತಿಳ್ಕೊಬೋದು ತಿಳ್ಕೊಬಹುದು ನೋಡಿ ಸಂತರ ಇಷ್ಟು ಮಾಹಿತಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಟೋಟಲ್ ನಿಮಗೆ ಎರಡು ಸಾವಿರದ ಎರಡು ನೂರ ಮೂವತ್ತಾರು ಪೋಸ್ಟ್ ಖಾಲಿ ಇರತ್ತೆ ಈ ಒಂದು ಎರಡು ಸಾವಿರದ ಎರಡು ನೂರ ಮೂವತ್ತಾರು ಹುದ್ದೆಗೆ ಅಪ್ಲೈ ಮಾಡಿ ಇದು ಎಲ್ಲಿ ಖಾಲಿ ಇದೆ ಅಂತ ತುಂಬಾ ಜನ ಕೇಳಬಹುದು ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮದಲ್ಲಿ ಖಾಲಿರೋ ಪೋಸ್ಟ್ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮದಲ್ಲಿ ಖಾಲಿರೋ ಪೋಸ್ಟ್ ಆಗಿರಾತ ಈ ಒಂದು ನೋಟಿಸು ನಿಮಗೂ ಕೂಡ ಅರ್ಥ ಆಗ್ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಆಫೀಸಲ್ಲದಂತ ವೆಬ್ಸೈಟ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಾಪ್ ಗ್ರೂಪ್ ಡಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ